ಎಲ್ಲದರಲ್ಲೂ ಭಗವಂತನನ್ನೇ ಕಾಣು ಅಂತಕ್ಕಂಥ ಒಂದು ಶ್ಲೋಕವನ್ನು ಹೇಳ್ತಾ ಈ ಒಂದು ಭಗವದ್ಗೀತೆಯನ್ನು ವ್ಯಾಸರು ರಚಿಸ್ತಾರೆ. ಈ ಭಗವದ್ಗೀತೆಗೆ ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋದಕ್ಕೂ ಮುಂಚೆ ಮೊದಲನೇದಾಗಿ ವಿನಾಯಕನನ್ನು ಪ್ರಾರ್ಥನೆ ಮಾಡ್ತಾ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಈ ರೀತಿ ನಿರ್ವಿಘ್ನನನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಈ ಒಂದು ಸೀರೀಸ್ ಏನಿದೆ, ಈ ಭಗವದ್ಗೀತೆ ನಿಮ್ಮ ಮುಂದೆ ಇಡಬೇಕು ಅಂತಕ್ಕಂಥ ನಮ್ಮ ಒಂದು ಅಭಿಪ್ರಾಯ ಏನಿದೆ ಇದು ಒಳ್ಳೆಯದಾಗಲಿ ಅಂತ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿ ನಾರಾಯಣನಲ್ಲೂ ಪ್ರಾರ್ಥನೆ ಮಾಡ್ತಾ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಈ ಶ್ಲೋಕವನ್ನು ನೀವು ಕೇಳಿದ್ರೆ ಅನೇಕ ವಿಷ್ಣುವನ್ನು ಅನೇಕ ವಿಧಗಳಲ್ಲಿ ಪೂಜೆ ಮಾಡ್ತೀವಿ. ಏನು ಶಾಂತಮೂರ್ತಿಯಾದವನೇ, ಶೇಷಶಯನನೇ, ಪದ್ಮನಾಭನೇ, ದೇವಾದಿದೇವನೇ, ದೇವತೆಗಳೇ, ಜಗದಾಧಾರನೇ, ಈ ರೀತಿ ಅನೇಕ ರೀತಿಯಲ್ಲಿ ವಿಷ್ಣುವನ್ನು ಸ್ಮರಿಸ್ತಾ ಎಲ್ಲ ಪ್ರಪಂಚಕ್ಕೂ ಮೂಲಾಧಾರವಾಗಿರುವಂಥ ವಿಷ್ಣು ನೀನೇ ಅಂತ ಹೇಳ್ತಾ ವಿಷ್ಣುವನ್ನು ನಾವು ಸ್ಮರಿಸ್ತಾ ಈ ಭಗವದ್ಗೀತೆಯನ್ನು ಶುರು ಮಾಡೋಣ. ಕಂಠಪಾಠವನ್ನು ಆಗಿರ್ಬೋದು, ಭಗವದ್ಗೀತೆಯ ವ್ಯಾಖ್ಯಾನವನ್ನು ನೋಡೋಣ, ತಾತ್ಪರ್ಯವನ್ನು ನೋಡೋಣ. ಸ್ನೇಹಿತರೆ, ಇದರಲ್ಲಿ ಒಂದು ನೆನಪಿರಲಿ, ಕೃಷ್ಣ ಮತ್ತು ಅರ್ಜುನ ಏನಿದ್ದಾರೆ ನರನಾರಾಯಣರು ಅಂತ ಕರೀತಾರೆ. ಏನು ಈ ನರನಾರಾಯಣರ ಒಂದು ಪ್ರತೀಕ ಏನಪ್ಪ ಅಂತಂದರೆ, ನರ ಅಂದರೆ ಮನುಷ್ಯ, ನಾರಾಯಣ ಅಂದರೆ ಭಗವತ್ ಸ್ವರೂಪ. ಮನುಷ್ಯ ಮತ್ತು ಭಗವಂತ ಎರಡೂ ಒಂದೇ ಅಂತಕ್ಕಂಥ ಫಿಲಾಸಫಿಯನ್ನು ಕೃಷ್ಣ ಕೊಡ್ತಾ ಹೋಗ್ತಾನೆ ಭಗವದ್ಗೀತೆಯಲ್ಲಿ. ಹಾಗಿದ್ರೆ ನಾವು ಕೇಳ್ಬೋದು, ಕೃಷ್ಣ ಅರ್ಜುನನಿಗೆ ಯಾಕೆ ಫೇವರಬಲ್ ಆಗಿದ್ದ, ಬೇರೆಯವರು ಯಾರೂ ಫೇವರಬಲ್ ಆಗಿರಲಿಲ್ವಾ? ಅಥವಾ ಧರ್ಮರಾಯನಿಗಿರ್ಬೋದಿತ್ತು, ಅಥವಾ ದುರ್ಯೋಧನ ಕೆಟ್ಟದ್ದು ಮಾಡಿದ್ರು ಕೃಷ್ಣ ಸರಿ ಮಾಡ್ಬೋದಿತ್ತು? ಇಂಥ ಸಾವಿರ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಸಿಗುತ್ತೆ ನಮಗೆ. ಯಾವುದೇ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳದೆ ಓದದೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡೋದು ತಪ್ಪಾಗತ್ತೆ. ಮೊದಲಿಗೆ ಇದನ್ನು ತಿಳ್ಕೊಳ್ತಾ ಹೋದರೆ ನಮಗೆ ಅನೇಕ ಉತ್ತರಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ನರ ನಾರಾಯಣರು ಅಂದರೆ, ನರ ಅಂದರೆ ಇಲ್ಲಿ ಅರ್ಜುನನ ಕುರಿತು ಕೃಷ್ಣ ಹೇಳೋವಾಗ ಈ ಅರ್ಜುನ ನಮ್ಮೆಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಾನೆ, ಮನುಷ್ಯ ಕುಲವನ್ನೇ ರೆಪ್ರೆಸೆಂಟ್ ಮಾಡ್ತಾನೆ. ಮನುಷ್ಯ ಬದುಕಬೇಕು ಅಂದರೆ ಕಾಲಕ್ಕೆ, ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕಂತೆ ಧರ್ಮ ಬದಲಾಗ್ತಾ ಇರಬೇಕು. ಸೊ ಆ ರೀತಿ ಬದಲಾವಣೆಯನ್ನು ಕೊಡ್ತಾ ನಮಗಿರೋ ಡೌಟ್ಸನ್ನು ಅಥವಾ ನಮಗೇನು ಒಂದು ಬದುಕಬೇಕು, ನಾವೇನು ಜೀವನ ನಡೆಸಬೇಕು, ಮೌಲ್ಯಾಧಾರಿತ ಜೀವನ ನಡೆಸಬೇಕು ಅಂದರೆ ನಮಗೇನು ಡೌಟ್ಸ್ ಇದೆ, ಇದನ್ನು ಮಾಡೋದು ಸರಿನಾ ತಪ್ಪ, ಈ ಒಂದು ಇದನ್ನೆಲ್ಲದಕ್ಕೂ ಆನ್ಸರ್ಸ್ನ ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಸೊ ನೋಡೋಣ, ಮೊದಲನೇದಾಗಿ ಆ ಒಂದು ದೇವರ ಕೃಪೆಯಿಂದ ಮೊದಲನೇ ಅಧ್ಯಾಯವನ್ನು ಶುರು ಮಾಡೋಣ. ಶ್ರೀ ಪರಮಾತ್ಮನೇ ನಮಃ ಅತ ಶ್ರೀಮದ್ ಭಗವದ್ಗೀತಾ. ಎಲ್ಲಾದರೂ ಮಧ್ಯೆ ಮಧ್ಯೆ ಶ್ಲೋಕವನ್ನು ತೊದಲಿದ್ರೆ ಅಥವಾ ಎಡವಿದ್ರೆ ತಮ್ಮ ಕ್ಷಮೆ ನನ್ನ ಮೇಲಿರಲಿ ಅಂತ ಕೇಳ್ತಾ ನನ್ನ ಒಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಮಹಾಭಾರತದ ಈ ಒಂದು ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಬರುತ್ತೆ, ಸಮಯ ತುಂಬ ಹಿಡಿಯುತ್ತೆ. ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಉಪಕಥೆಯನ್ನೇ ಹೇಳ್ತಾ ಹೋಗ್ಬೋದು, ಒಂದೊಂದು ಕ್ಯಾರೆಕ್ಟರ್ ಎಕ್ಸ್ಪ್ಲನೇಷನ್ನೇ ನಾವು ಕೊಡ್ತಾ ಹೋಗ್ಬೋದು. ಸೊ ನಮ್ಮ ಕೈಯಲ್ಲಾದಂಥ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತೀವಿ. ತಿಳ್ಕೊಳ್ಳಿ, ಭಗವದ್ಗೀತೆ ಶ್ಲೋಕ ಅಥವಾ ಈ ಒಂದು ಭಗವದ್ಗೀತೆ ಮೊದಲನೇ ಶ್ಲೋಕ ಶುರುವಾಗೋದೇ ಧೃತರಾಷ್ಟ್ರನಿಂದ. ಧೃತರಾಷ್ಟ್ರ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ದುರ್ಯೋಧನನ ತಂದೆ, ಪಾಂಡುರಾಜುವಿನ ಅಣ್ಣ, ಪಾಂಡವರಿಗೆ ದೊಡ್ಡಪ್ಪ ಆಗಬೇಕು. ಫಿಸಿಕಲಿ ಅವನಿಗೆ ಕಣ್ಣಿರೋದಿಲ್ಲ, ನಮಗೆ ಗೊತ್ತಿರೋದು ಅವನು ಕುರುಡ. ಅದಕ್ಕೆ ತನ್ನ ಹೆಂಡತಿ ಗಾಂಧಾರಿ ಕೂಡ, ಗಾಂಧಾರಿ ಅಫ್ಘಾನಿಸ್ತಾನಿಂದ, ಗಾಂಧಾರ ದೇಶದಿಂದ ತಂದು ಮದುವೆ ಮಾಡಿರ್ತಾರೆ. ಗಾಂಧಾರ ದೇಶ ಯಾವುದಪ್ಪ ಅಂದರೆ ಈಗಿರ್ತಕ್ಕಂಥ ಅಫ್ಘಾನಿಸ್ತಾನ್. ನಮಗೆ ಗೊತ್ತಿರೋ ಹಸ್ತಿನಾಪುರ ಅಂತ ನಾವು ಈಗ ಏನು ಕುರುಕ್ಷೇತ್ರದಲ್ಲಿ ನೋಡ್ತೀವಿ, ಕುರುಕ್ಷೇತ್ರ ಅಂತ ಏನು ನೋಡ್ತೀವಿ, ಇದೆಲ್ಲ ಡೆಲ್ಲಿ ಸರೌಂಡಿಂಗ್ಸ್, ಇಂದ್ರಪ್ರಸ್ಥ ಅಂದರೆ ಡೆಲ್ಲಿ, ಇದರ ಸರೌಂಡಿಂಗ್ಸ್ ಇರೋದೇ ಕುರುಕ್ಷೇತ್ರ. ಸೊ ಈ ರೀತಿ ಪ್ಲೇಸಸ್ನ ಕೂಡ ಈಗ ನಾವು ಐಡೆಂಟಿಫೈ ಮಾಡ್ಬೋದು. ಆ ರೀತಿ ಇವನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂದರೆ ಕುರುಡ, ಹುಟ್ಟು ಕುರುಡ. ಇವನ ಜನನಕ್ಕೆ ಕಾರಣ ವ್ಯಾಸರ ಮಗ ಇವನು. ವ್ಯಾಸರು ಇವನು ಧೃತರಾಷ್ಟ್ರನಿಗೆ ಜನ್ಮ ಕೊಡಬೇಕು ಅಂತ ಇದು ಮಾಡಿದಾಗ ಸತ್ಯವತಿ ಕೇಳ್ಕೊಳ್ತಾಳೆ ವ್ಯಾಸರನ್ನ, ನನ್ನ ಮಗನಿಗೆ ನನಗೆ ವಂಶ ಉದ್ಧಾರ ಮಾಡೋದಕ್ಕೆ ಮಕ್ಕಳನ್ನ ದಯಪಾಲಿಸು ಅಂತ. ಆಗ ಮೊದಲನೇ ಸೊಸೆ ಅಂಬಿಕೆ ಹತ್ರ ಹೋದಾಗ ತಾನು ವ್ಯಾಸರ ಒಂದು ಸ್ವರೂಪವನ್ನು ನೋಡಿ ಹೆದರ್ಕೊಂಬಿಡ್ತಾಳಂತೆ. ಹೇಗೆ ಹೆದರ್ಕೊಂಬಿಡ್ತಾಳೆ ಅಂತಂದರೆ ಕಣ್ಣು ಮುಚ್ಕೊಂಡು ವ್ಯಾಸರನ್ನ ನೋಡೋದೇ ಇಲ್ಲ. ಸಿ, ಇಲ್ಲಿ ನಮಗೊಂದು ಫಿಲಾಸಫಿ ಏನು ಅರ್ಥ ಆಗುತ್ತೆ ಅಂತಂದರೆ, ನಾವು ಯಾವುದೇ ಒಂದು ಸಂಭೋಗ ಕ್ರಿಯೆ ಮಾಡುವಾಗ ಅಥವಾ ಮುಂದಿನ ಒಂದು ಪೀಳಿಗೆಯನ್ನು ರೀಪ್ರೊಡಕ್ಟಿವ್ ಒಂದು ಇದರಲ್ಲಿ ತೊಡಗುವಾಗ ನಮ್ಮ ಮನಸ್ಸು,
ಮತ್ತು ದೇಹ ಎರಡು ಶುದ್ಧಿಯಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ತೋರಿಸುತ್ತೆ. ನಾವು ಏನು ಫೀಲ್ ಆಗ್ತಾ ಇರ್ತೀವಿ, ನಮ್ಮ ಮೈಂಡಲ್ಲಿ ಏನು ಓಡ್ತಿರುತ್ತೆ, ಅದೇ ರೀತಿ ಸಂತಾನವನ್ನು ನಾವು ಹೊಂದುತ್ತೀವಿ ಅಂತಕ್ಕಂಥದ್ದನ್ನು ಈ ಒಂದು ಧೃತರಾಷ್ಟ್ರ ಮತ್ತು ಪಾಂಡುರಾಜನುವಿನ ಜನ್ಮ ನಮಗೆ ತೋರಿಸ್ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಹಾಗೆ ಧೃತರಾಷ್ಟ್ರನ ತಾಯಿ ಅಂಬಿಕೆ ವ್ಯಾಸರನ್ನು ನೋಡಿ ಕಣ್ಣು ಮುಚ್ಚಿದ್ರಿಂದ ಧೃತರಾಷ್ಟ್ರ ಕುರುಡನಾಗಿ ಹುಟ್ಟುತ್ತಾನೆ. ಈ ಕುರುಡ ತನ್ನ ಮಗನ ಮೇಲಿನ ವ್ಯಾಮೋಹದಿಂದ ತನ್ನ ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕಾಗದೆ ಈ ಒಂದು ಕುರುಕ್ಷೇತ್ರಕ್ಕೆ ಇವನೂ ಒಂದು ಕಾರಣ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಈ ಕುರುಡ ಏನು ಮಾಡ್ತಾನೆ ಅಂದರೆ, ಈ ಧೃತರಾಷ್ಟ್ರ ರಾಜ ಏನು ಮಾಡ್ತಾನೆ ಅಂತಂದರೆ, ತನ್ನ ಒಂದು ಪಿ ಎ ಇರ್ತಾನಾಗ, ಈಗ ನಾವೇನು ಪಿ ಎ ಅಂತ ಕರಿತೀವಿ ಆ ಥರ ಒಬ್ಬ ಪರ್ಸ್ನಲ್ ಸೆಕ್ರೆಟರಿ ಧೃತರಾಷ್ಟ್ರನಿಗೆ, ಸಂಜಯ ಅಂತ ಅವನ ಹೆಸರು. ಈ ಸಂಜಯನಿಗೆ ಒಂದು ಫೆಸಿಲಿಟಿ ಕೊಟ್ಟಿರ್ತಾನೆ ಕೃಷ್ಣ, ಏನಪ್ಪ ಅಂತಂದರೆ ಮಹಾಭಾರತ ಯುದ್ಧವನ್ನು ಆನ್ ಸ್ಪಾಟಲ್ಲಿ ಹೋಗಿ ನೋಡೋಕ್ಕಾಗೋದಿಲ್ವಲ್ಲ ಧೃತರಾಷ್ಟ್ರ, ಆ್ಯಂಡ್ ಯಾರೂ ಕೂತ್ಕೊಂಡು ಏರಿಯಲ್ ವ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಕುರುಕ್ಷೇತ್ರ ಯುದ್ಧ ಏನು ನಡೀತಿದೆ, ಯಾರ್ಯಾರಿಗೆ ಏನೇನು ಆಯಿತು ಅಂತ ನೋಡೋದಿಲ್ಲ, ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಸಂಜಯನಿಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾನೆ ದಿವ್ಯ ದೃಷ್ಟಿಯಿಂದ. ಈ ಒಂದು ಕಂಪ್ಲೀಟ್ ಮಹಾಭಾರತ ಕುರುಕ್ಷೇತ್ರ ಯುದ್ಧವನ್ನು ಸಂಜಯ ನೋಡ್ಬೋದು ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿರ್ತಾನೆ. ಆ ರೀತಿ ಸಂಜಯ ದಿವ್ಯ ದೃಷ್ಟಿ ಅಂದರೆ ನಾವೀಗ ಅಂದ್ಕೊಬೋದು, ನಾವೀಗ ಎಲ್ಲೋದ್ರೂ ಸಿ ಸಿ ಕ್ಯಾಮ್ರಾ ಇರುತ್ತೆ ಅಥವಾ ಕ್ಯಾಮ್ರಾಗಳು ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅಂತ. ಅದೇ ರೀತಿ ಇದನ್ನು ದಿವ್ಯ ದೃಷ್ಟಿ ಅಂದರೆ ಆಗ ಅದಕ್ಕೆ ನಾವು ಹೋಲಿಸ್ಕೋಬೋದು. ಸಿ, ನಾವು ಎಲ್ಲದಕ್ಕೂ ಲಿಂಕ್ ಹುಡುಕ್ತಾ ಹೋದರೆ ಸೈಂಟಿಫಿಕಲಿ ಇಟ್ ಮೇ ನಾಟ್ ಪ್ರೂವನ್, ಆದರೆ ಅದಕ್ಕೊಂದು ಪದಗಳಿತ್ತು, ಅದನ್ನು ಅವರು ಬೇರೆ ರೀತಿ ಟೆಕ್ನಾಲಜಿನೇ ಬಳಸ್ಕೋತಾ ಇದ್ರು. ಆ ಟೆಕ್ನಾಲಜಿ ನಮಗೆ ಕಮ್ಯುನಿಕೇಟ್ ಆಗದಿರ ಇರ್ಬೋದು ಅಥವಾ ಇಲ್ಲಿವರೆಗೂ ಬರ್ದಿರ ಇರ್ಬೋದು, ಮಧ್ಯದಲ್ಲಿ ಎಲ್ಲೋ ನಶಿಸಿ ಹೋಗಿರ್ಬೋದು, ಸಾವಿರ ಇರ್ಬೋದು. ಆದರೆ ದಿವ್ಯ ದೃಷ್ಟಿ ಅಂತ ನಾವೇನು ಕರಿತೀವಿ ಅಥವಾ ಅದನ್ನು ನೋಡೋ ಒಂದು ಶಕ್ತಿ ಏನಿತ್ತು, ಕೃಷ್ಣ ಸಂಜಯನಿಗೆ ಅದನ್ನು ದಯಪಾಲಿಸಿದ್ದ. ಸೊ ಈ ರೀತಿ ಸಂಜಯ ಧೃತರಾಷ್ಟ್ರನಿಗೆ ನರೇಟ್ ಮಾಡ್ತಾನೆ ಅಲ್ಲಿ ಏನಾಗ್ತಿದೆ, ಯಾರ್ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ, ಯಾರು ಯಾರ ಮೇಲೆ ಯುದ್ಧ ಮಾಡಿದ್ರು ಅಂತ. ಸೊ ಮೊದಲನೇ ಶ್ಲೋಕ ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ ಮೊದಲನೇ ಶ್ಲೋಕದಲ್ಲಿ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಅಂದರೆ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ, ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರದಲ್ಲಿ, ಇದು ಧರ್ಮಕ್ಷೇತ್ರ ಅಂತ ಮೊದಲನೇ ಪದವೇ ಇಲ್ಲಿ ಧರ್ಮಕ್ಷೇತ್ರ ಅಂತ ಬರುತ್ತೆ. ಸ್ನೇಹಿತರೆ, ಈ ಧರ್ಮದ ಪದದ ಅರ್ಥವನ್ನು ನಾವು ಮೊದಲಿಗೆ ತಿಳ್ಕೋಬೇಕು. ಧರ್ಮ ಅಂದರೆ ಕಾಲಕ್ಕೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವುದು ಎಂದು ಅರ್ಥ. ನಾವೀಗ ಮಾಡಿಕೊಂಡಿರೋ ಧರ್ಮದ ಹೆಸರುಗಳು ಪದ್ಧತಿಗಳು ಅಲ್ಲ. ಧರ್ಮ ಅಂದರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಿನ್ನ ಜವಾಬ್ದಾರಿಯನ್ನು ನೀನು ನಿರ್ವರ್ತಿಸಿದರೆ ಅದು ನಿನ್ನ ಧರ್ಮ ಅಂತ ಅರ್ಥ ಕೊಡುತ್ತೆ. ಸೊ ಈ ರೀತಿ ಧರ್ಮಕ್ಷೇತ್ರವ ಅಂದರೆ ಧರ್ಮಕ್ಕೋಸ್ಕರ ಅಲ್ಲಿ ಹೋರಾಡ್ತಿದ್ದಾರೆ, ಎಲ್ಲಿ, ಕುರುಕ್ಷೇತ್ರದಲ್ಲಿ. ಆ ಕುರುಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಸಮವೇತ ಯುಯುತ್ಸವ, ನನ್ನ ಮಕ್ಕಳು ಮಾಮಕಾಹ, ಮಾಮಕಾಹ ಅಂದರೆ ನನ್ನ ಮಕ್ಕಳಾದಂಥ ಕೌರವರು ಮತ್ತು ಪಾಂಡವಶ್ಚೈವ, ಪಾಂಡವರನ ಮಕ್ಕಳು, ಪಾಂಡುವಿನ ಮಕ್ಕಳು ಯಾರೋ ಪಾಂಡವರು 5 ಜನ, ಇವರು ಏನು ಮಾಡ್ತಿದ್ದಾರೆ, ಅವರು ಹೇಗೆ ನಡೀತಾ ಇದೆ, ನನಗೆ ವಿಶ್ಲೇಷಣೆ ಮಾಡು, ನನಗೆ ಕಾಮೆಂಟ್ರಿ ಕೊಡು ಅಂತ ಸಂಜಯನ್ನ ಕೇಳ್ತಾನೆ ಧೃತರಾಷ್ಟ್ರ. ಸೊ ಆಗ ಸಂಜಯ ಹೇಳ್ತಾನೆ, ದೃಷ್ಟಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ಥದ ಆಚಾರ್ಯ ಮುಪಸಂಗಮ್ಯ ರಾಜಾ ವಚನ ಮುಬ್ರವೀತ್. ಅಂದರೆ ಎಲ್ಲರೂ ಆ ಸಮಯದಲ್ಲಿ ರಾಜ ಏನು ನಡೀತಿದೆ ಅಂತಂದರೆ, ದುರ್ಯೋಧನ ನಿನ್ನ ಮಗನಾದಂಥ ದೊಡ್ಡ ಮಗ ದುರ್ಯೋಧನ ಏನು ಮಾಡಿದ್ದಾನೆ, ವ್ಯೂಹಾಕಾರವಾಗಿ ಒಂದು ವ್ಯೂಹವನ್ನು ರಚಿಸಿದ್ದಾನೆ. ಅದೇ ರೀತಿ ಪಾಂಡವರನ್ನ ನೋಡಿ ದ್ರೋಣಾಚಾರ್ಯರ ಹತ್ರಕ್ಕೆ ಹೋಗಿದ್ದಾನೆ ದುರ್ಯೋಧನ. ಸಿ, ಇಲ್ಲಿ ದುರ್ಯೋಧನನ ಮೈಂಡ್ ಸೆಟ್ ಹೇಗಿರುತ್ತೆ ಅಂತಂದರೆ, ಒಂದು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವೀಗ ಏನು ನೋಡ್ತೀವಿ, ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕಾಮೆಂಟ್ರಿ ಮಾಡ್ತಾರೆ. ಏನು ಕಾಮೆಂಟ್ರಿಲಿ ಹೇಳ್ತಾರೆ, ಈ ಟೀಮಲ್ಲಿ ಇಂಥ ಪ್ಲೇಯರ್ಸ್ ಇದ್ದಾರೆ, ಈ ಟೀಮಲ್ಲಿ ಇಂಥ ಪ್ಲೇಯರ್ಸ್ ಇದ್ದಾರೆ, ಈ ಪಿಚ್ ಹಿಂಗಿದೆ, ವೆದರ್ ರಿಪೋರ್ಟ್ ಹಿಂಗಿದೆ, ಯಾವ ರೀತಿ ನಾವು ಇಷ್ಟೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀವಲ್ಲ, ಆ ಡಿಸ್ಕ್ರಿಪ್ಷನ್ನ ದುರ್ಯೋಧನ ಹೋಗಿ ದ್ರೋಣಾಚಾರ್ಯರ ಹತ್ರ ಹೇಳ್ತಿದ್ದಾನೆ ಅನ್ನೋ ಮಾತನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಕನ್ಫ್ಯೂಸ್ ಆಗಿಬಿಡಿ, ಸಂಜಯ ನೋಡ್ತಿರೋದು ದಿವ್ಯ ದೃಷ್ಟಿಯಲ್ಲಿ, ದುರ್ಯೋಧನ ಆನ್ ಸ್ಪಾಟ್ ಫೀಲ್ಡಲ್ಲಿದ್ದಾನೆ. ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು. ಆನ್ ಸ್ಪಾಟಲ್ಲಿರೋ ದುರ್ಯೋಧನ ಇದನ್ನೆಲ್ಲ ನೋಡಿ ಎಷ್ಟೆಲ್ಲ ವ್ಯೂಹ ಇದೆ, ಎಂತೆಂಥ ಮಹಾಪರಾಕ್ರಮಿಗಳಿದ್ದಾರೆ ಅಂತ ಹೋಗಿ ದ್ರೋಣಾಚಾರ್ಯರ ಹತ್ರ ಕೇಳ್ತಾನಂತೆ. ಈ ರೀತಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ. ಮುಂದೆ ದುರ್ಯೋಧನ ಹೇಳ್ತಾ ಹೋಗ್ತಾನೆ, ಪಶ್ಚೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅಂದರೆ ಎಲೈ ಆಚಾರ್ಯರೇ, ಹೋಗಿ ದ್ರೋಣರ ಹತ್ರ ಹೇಳ್ತಾನೆ, ಎಲೈ ಆಚಾರ್ಯರೇ ಕೇಳಿ,
ಬುದ್ಧಿವಂತ ತಮ್ಮ ಬುದ್ಧಿವಂತನಾದ ಶಿಷ್ಯ ದ್ರೋಣಾಚಾರ್ಯರ ಶಿಷ್ಯನ ಏನಿರ್ತಾನೆ, ದ್ರುಪದ ರಾಜ ಏನಿದ್ದಾನೆ ದ್ರೋಣಾಚಾರ್ಯರಿಗೆ ಫ್ರೆಂಡ್. ಸೊ ಆ ರೀತಿ ದ್ರೋಣಾಚಾರ್ಯ ನಿಮ್ಮ ಫ್ರೆಂಡು, ಶಿಷ್ಯನ ಏನಿದ್ದಾನೆ, ಶಿಷ್ಯ ಅಥವಾ ಫ್ರೆಂಡ್ ಅಂತ ಏನು ಕರಿತೀವಿ, ದ್ರುಪದ ರಾಜ, ಇವನ ಮಗ ದೃಷ್ಟದ್ಯುಮ್ನ ಇದ್ದಾನಲ್ಲ, ಇವನು ವ್ಯೂಹಾಕಾರವನ್ನು ರಚಿಸಿದ್ದಾನೆ. ಯಾವ ರೀತಿ ರಚಿಸಿದ್ದಾನೆ ಅಂದರೆ ಪಾಂಡುಪುತ್ರರನ್ನು ಅದರಲ್ಲಿ ನಾವು ನೋಡ್ತಾ ಇದ್ರೆ ನಮಗೆ ಭಯ ಆಗ್ತಿದೆ, ಆ ರೀತಿ ಬಹುದೊಡ್ಡ ಸೈನ್ಯವನ್ನು ನೀವು ನೋಡಿ ಅಂತ ಹೇಳ್ತಾ ಹೋಗ್ತಾನೆ. ಇಲ್ಲಿ ದೃಪದ ಅಂದರೆ ದ್ರೌಪದಿಯ ತಂದೆ, ದೃಷ್ಟದ್ಯುಮ್ನ ದ್ರೌಪದಿಗೆ ಅಣ್ಣ, ದ್ರೌಪದಿ ಯಾರು, ಪಾಂಡವರ 5 ಜನರ ಪತ್ನಿ ದ್ರೌಪದಿ. ಸೊ ದ್ರುಪದ ಈ ಒಂದು ತಂಗಿಯ ಗಂಡಂದರು ಹೋರಾಡ್ತಾ ಇದ್ರೆ ದೃಷ್ಟದ್ಯುಮ್ನನ್ನು ಇಡೀ ಒಂದು ಸೈನಿಕಕ್ಕೆ ಸೇನಾಧಿಪತಿಯನ್ನಾಗಿ ಮಾಡಿರ್ತಾನೆ ಶ್ರೀಕೃಷ್ಣ. ಸೇನಾಧಿಪತಿ ಯಾರು ಪಾಂಡವರ ಒಂದು ಇದಕ್ಕೆ ಅಂತಂದರೆ ದೃಷ್ಟದ್ಯುಮ್ನ. ಇವನು ಒಂದು ವ್ಯೂಹವನ್ನು ರಚಿಸಿದ್ದಾನೆ, ಅದರಲ್ಲಿರೋ ಪಾಂಡವರನ್ನ ನೋಡಿ, ಎಲ್ಲರೂ ಹೇಗಿದ್ದಾರೆ ನೋಡಿ ಅಂತ ಹೇಳ್ತಾನೆ ದುರ್ಯೋಧನ. ಅದೇ ರೀತಿ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ತಾನೆ ಯಾರ್ಯಾರಿದ್ದಾರೆ ಇಲ್ಲಿ ಅಂತ. ಈಗ ನಾವು ಹೇಳ್ತೀವಿ ಧೋನಿ ಇದ್ದಾನೆ, ವಿರಾಟ್ ಕೊಹ್ಲಿ ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಮತ್ತೊಬ್ರು ಇದ್ದಾರೆ ಅಂತ ಏನು ಎಕ್ಸ್ಪ್ಲನೇಷನ್ ಕೊಡ್ತೀವಿ, ಹಂಗೆ ಹೆಸರುಗಳನ್ನ ಹೇಳ್ತಾ ಹೋಗ್ತಾನೆ. ದೊಡ್ಡ ದೊಡ್ಡ ಧನುರ್ಧಾರಿಗಳಿದ್ದಾರೆ, ಧನುರ್ಧಾರಿಗಳು ಅಂದರೆ ಬಿಲ್ ವಿದ್ಯೆ ಕಲ್ತಿರೋರು, ಗದಾಧಾರಿಗಳು ಇವರೆಲ್ಲ ಇದ್ದಾರೆ. ಅದೇ ರೀತಿ ಭೀಮ ಅರ್ಜುನರಿದ್ದಾರೆ, ಭೀಮ ಅರ್ಜುನರಿಗೆ ಸಮನಾದಂಥ ಮಹಾರಥಿಗಳಿದ್ದಾರೆ. ಮಹಾರಥಿ ಅಂದರೆ ಅದು ನಿಮಗೆ ಕ್ಯಾಲ್ಕುಲೇಷನ್ಸ್ ಮುಂದಿನ ಎಪಿಸೋಡ್ಸಲ್ಲಿ ಕೊಡ್ತಾ ಹೋಗ್ತೀನಿ. ಅತಿರಥರು, ಮಹಾರಥರು, ರಥರು, ಈ ರೀತಿ 5,000 ಜನಕ್ಕೆ ಈಕ್ವಲ್ ಆಗಿ ಒಬ್ಬ ಫೈಟ್ ಮಾಡ್ತಾನೆ ಅಂದರೆ ಅವನು ರಥಿ ಅಂತ ಅರ್ಥ. ಈ ರೀತಿ 11 ರಥಿಗಳನ್ನು ಹಾಕಿದ್ರೆ ಅತಿರಥ ಅಂತ ಅರ್ಥ. ಈ ರೀತಿ ಕ್ಯಾಲ್ಕುಲೇಷನ್ಸ್ನ ಮುಂದಿನ ಎಪಿಸೋಡ್ಸಲ್ಲಿ ಕೊಡ್ತಾ ಹೋಗ್ತೀನಿ. ಈಗ ದುರ್ಯೋಧನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಆ ರೀತಿ ಯಾರ್ಯಾರಿದ್ದಾರೆ ಇವರಿಗೆ, ಅರ್ಜುನ ಭೀಮರಿಗೆ ಸಮನಾದಂಥ ಶೂರರು ಯಾರ್ಯಾರಿದ್ದಾರೆ ಅಂದರೆ ಸಾತ್ಯಕಿ, ಯುಯುಧಾನ, ವಿರಾಟರಾಯ, ದ್ರುಪದ, ದೃಷ್ಟದ್ಯುಮ್ನ, ಈ ರೀತಿ ಅನೇಕ ಮಹಾರಾಜರು ಇವ್ರ ಜೊತೆ ಇದ್ದಾರೆ. ಅದರ ಜೊತೆಗೆ ಇನ್ಯಾರಿದ್ದಾರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ದೃಷ್ಟಕೇತುಶ್ಚೇಕಿತಾನಾಹ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ಅಂದರೆ ದೃಷ್ಟಕೇತು ಇದ್ದಾನೆ, ಚೇಕಿತಾನ ಇದ್ದಾನೆ, ಬಲಶಾಲಿಯಾದಂಥ ಕಾಶಿರಾಜ ಇದ್ದಾನೆ, ಕಾಶಿ ಕ್ಷೇತ್ರಕ್ಕೆ ರಾಜನಾದಂಥ ಅವನು ಕಾಶಿರಾಜ ಅಂತ. ಮತ್ತು ಪುರುಜಿತ್ತು, ಕುಂತಿಭೋಜ, ಮಾನವಶ್ರೇಷ್ಠನಾದ ಶೈಭ್ಯ, ಈ ರೀತಿ ಅನೇಕ ಮಹಾರಾಜರು ಪಾಂಡವರ ಕಡೆ ಯುದ್ಧ ಮಾಡ್ತಿದ್ದಾರೆ. ಎಕ್ಸ್ಪ್ಲನೇಷನ್ಸ್ಗು ಅವು ಮೊದಲು ಅಪೋನೆಂಟ್ ವೀಕ್ನೆಸ್ನ ನೋಡಬೇಕು, ಅಪೋನೆಂಟ್ ಸ್ಟ್ರೆಂತ್ನ ನೋಡಬೇಕಲ್ವಾ. ಸೊ ಅಪೋನೆಂಟ್ದು ಏನಿದೆ ಅಂತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ಅಸ್ಮಾಕಂತೂ, ಅದೇ ರೀತಿ ನಮ್ಮ ಪಕ್ಷದಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅವ್ರದ್ದು ಆಯ್ತು ಈಗ ಎಕ್ಸ್ಪ್ಲನೇಷನ್ ಕೊಟ್ಟ, ಅವ್ರದ್ದು 7 ಅಕ್ಷೌಹಿಣಿ ಸೈನ್ಯ, ಇವ್ರದ್ದು 11 ಅಕ್ಷೌಹಿಣಿ ಸೈನ್ಯ ಕೌರವರದ್ದು, ಪಾಂಡವರದ್ದು 7 ಅಕ್ಷೌಹಿಣಿ ಸೈನ್ಯ. ಸೊ ಇಲ್ಲೊಂದು ಉಪಕಥೆ ಬರುತ್ತೆ, ಏನಪ್ಪ ಅಂತಂದರೆ ಇದು ನಿಮಗೆಲ್ಲರಿಗೂ ಗೊತ್ತಿರೋದೆ ಸಾಮಾನ್ಯವಾಗಿ. ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಶ್ರೀಕೃಷ್ಣನ ಬಳಿಗೆ ಹೋಗ್ತಾರೆ, ಹೋಗಿ ನಾವು ಯುದ್ಧದ ಸಮಯದಲ್ಲಿ ನಮಗೆ ಹೆಲ್ಪ್ ಮಾಡಪ್ಪ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ನಾವು ಯುದ್ಧ ಮಾಡಬೇಕು ಅಥವಾ ನಮಗೇನೋ ಬೇಕಂದರೆ ಫೇವರಬಲ್ ಆಗಿ, ಇವಾಗ ಇಂಡಿಯಾ ಪಾಕಿಸ್ತಾನ್ ಕಿತ್ತಾಡ್ತಿದೆ ಅಂದರೆ ಅಮೇರಿಕಾ ನ್ಯಾಯ ಪಂಚಾಯತಿಗೆ ಬರಲ್ವಾ, ನಮ್ಮ ಜೊತೆ ಯಾರಿರ್ತೀರಿ, ನಿಮ್ಮ ಜೊತೆ ಯಾರಿರ್ತೀರಿ ಅಂತ. ಆ ರೀತಿ ಕೃಷ್ಣನ ಬಳಿಗೆ ಹೋಗಿ ಕೇಳಿದಾಗ ಅಲ್ಲಿ ಕೃಷ್ಣ ಒಂದು ನಾಟಕೀಯವಾಗಿ ಪ್ರಸಂಗ ಬಂದು ಕೃಷ್ಣ ಒಂದು 2 ಆಪ್ಷನ್ನ ಕೊಡ್ತಾನೆ. ಒಂದು ಕೃಷ್ಣನನ್ನು ಚೂಸ್ ಮಾಡ್ಕೊಳ್ಳಿ ಅಂದರೆ ನಾನೊಬ್ಬನ ಸೋಲೋ, ನಾನೊಬ್ಬನೇ. ಎರಡನೇದು ನನ್ನ ಅಷ್ಟೂ ಸೈನ್ಯವನ್ನು, ಯಾರು ಕೃಷ್ಣ ಯಾದವರ ಸೈನ್ಯ ಎಷ್ಟಿದೆ ಅಷ್ಟೂ ಸೈನ್ಯವನ್ನು ಒಂದು ಕಡೆ, ಕೃಷ್ಣನನ್ನು ಒಂದು ಕಡೆ ನಿಲ್ಲಿಸ್ತಾನೆ. ಈ 2 ಆಪ್ಷನ್ನಲ್ಲಿ ಒಂದು ಚೂಸ್ ಮಾಡ್ಕೋಬೋದು ಅಂತ. ಆಗ ಏನು ಮಾಡ್ತಾನೆ ದುರ್ಯೋಧನ ಮತ್ತು ಅರ್ಜುನನಿಗೆ ಆಪ್ಷನ್ ಕೊಟ್ಟು ಅರ್ಜುನನಿಗೆ ಫಸ್ಟ್ ಆಪ್ಷನ್ ಕೊಡ್ತಾನೆ ಸೆಲೆಕ್ಟ್ ಮಾಡ್ಕೋ ಅಂತ. ಆಗ ಅರ್ಜುನ ಏನು ಮಾಡ್ತಾನೆ ಕೃಷ್ಣನ ಸೆಲೆಕ್ಟ್ ಮಾಡ್ಕೋತಾನೆ, ಉಳಿದಿರೋ ಸೈನ್ಯವನ್ನೆಲ್ಲ ದುರ್ಯೋಧನ ತೊಗೊಂಡೋಗ್ತಾನೆ. ಸ್ನೇಹಿತರೆ, ಇಲ್ಲಿ ತಿಳ್ಕೋಬೇಕಾಗಿರೋದು ಏನಂದರೆ ಪರಮಾತ್ಮನನ್ನು ಯಾವತ್ತೂ ನಿಮ್ಮ ಜೊತೆ ಇಟ್ಕೊಂಡ್ರೆ, ಯಾವುದೇ ಸಂದರ್ಭದಲ್ಲಿ ಪರಮಾತ್ಮನನ್ನು ನಂಬಿದ್ರೆ ನಿಮ್ಮ ಕೆಲಸ ಎಲ್ಲ ಆಗತ್ತೆ ಅಂತ ಅರ್ಥ. ಅದಕ್ಕೆ ಹೇಳೋದು, ಈಗ ನಾವೇನು ಮಾಡ್ತೀವಿ ಅಂತಂದರೆ ಆಸ್ತಿ ಸಂಪತ್ತು ಹಣ ಅಂತೆಲ್ಲ ತೋರಿಸಿದಾಗ ನಾವೇನು ಮಾಡ್ತಾ ಹೋಗ್ತೀವಿ, ದೇವ್ರು ಬೇಕಾ ಅಥವಾ ನಿನಗೆ ಆಸ್ತಿ ಬೇಕಾ ಅಂತಂದರೆ ನಾವು ಆಸ್ತಿನೇ ಚೂಸ್ ಮಾಡ್ಕೋತೀವಿ, ನಮ್ಮ ಮೆಂಟಾಲಿಟೀಸ್ ಹಂಗಿರುತ್ತೆ. ಆದರೆ ನನಗೆ ಇವ್ಯಾವುದು ಬೇಡ, ಪರಮಾತ್ಮ ನನ್ನೊಬ್ಬರ ಜೊತೆ ಇರಲಿ ಸಾಕು, ನನ್ನನ್ನು ಕಾಪಾಡಲಿ, ಸದಾಕಾಲ ಕಾಪಾಡಲಿ ಅನ್ನೋರಿಗೆ, ಆಸ್ತಿಕರಾಗಿರೋರಿಗೆ, ಈಗಲೂ ಅದನ್ನು ನಂಬಿರೋರಿಗೆ ನಾನು ಹೇಳಬಲ್ಲೆ, ದೇವರು ಇವತ್ತಿಗೂ ಕೈ ಬಿಟ್ಟಿಲ್ಲ. ಅದೊಂದು ಸೊಲ್ಯೂಷನ್. ಸೊ ದೇವರನ್ನು ಯಾವತ್ತೂ ಕೈಯಲ್ಲಿ ಇಟ್ಕೋಬೇಕು ಅಂತ. ಅದೇ ರೀತಿ ಈಗ ದುರ್ಯೋಧನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ದುರ್ಯೋಧನನಿಗೆ ಸೈನ್ಯ ಬಂದ್ಬಿಡುತ್ತೆ, ಈಗ ಕೃಷ್ಣ ಇವ್ರ ಕಡೆ ಬರ್ತಾನೆ, ಸ್ಟ್ರಾಟಜೀಸ್ ಪ್ಲ್ಯಾನ್ ಮಾಡ್ತಾನೆ, ಯುದ್ಧ ನಡೀತಾ ಇದೆ. ಸೊ ಈ ಟೈಮಲ್ಲಿ
ಈ ಒಂದು ಶ್ಲೋಕಗಳ ಒಂದು ವಿವರಣೆ ನಡೀತಾ ಇದೆ. ಈಗ ದುರ್ಯೋಧನ ಹೇಳ್ತಾನೆ, ನಮ್ಮ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ? ಅಸ್ಮಾಕಂತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಾನ್ ತ್ವಾಂ ಬ್ರವೀಮೀತೆ. ಅಂದರೆ ನಮ್ಮ ಸೈನ್ಯದಲ್ಲಿ ಏನು ಕಡಿಮೆ ಇಲ್ಲ, ನಾವೂ ತುಂಬ ಚೆನ್ನಾಗೇ ಇದ್ದೀವಿ, ತುಂಬ ದೊಡ್ಡ ದೊಡ್ಡವರೇ ಇದ್ದಾರೆ ನಮ್ಮದ್ರಲ್ಲೂ, ಅವರನ್ನು ಮೀರಿಸೋರು ಕೂಡ ಇದ್ದಾರೆ. ನಿಮ್ಮ ನೆನಪಿಗೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಸೈನ್ಯದ ಸೇನಾಧಿಪತಿಗಳಾಗ್ಬೋದು ಅಥವಾ ದೊಡ್ಡ ದೊಡ್ಡ ಮಹಾರಥಿಗಳಾಗ್ಬೋದು, ಅವ್ರನ್ನ ಮೀರಿಸೋರು ಇದ್ದಾರೆ. ಯಾರ್ಯಾರಿದ್ದಾರೆ ಅಂತಂದರೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ಥೈತದೈವ ಚ. ಅಂದರೆ ಫಸ್ಟು ಭವಾನ್ ಭೀಷ್ಮಶ್ಚ, ಭೀಷ್ಮರಿದ್ದಾರೆ, ಭೀಷ್ಮರು ಬ್ರಹ್ಮಚಾರಿಗಳು, ಅತಿರಥ ಮಹಾರಥರವರು, ಮೂರು ನಾಲ್ಕು ತಲೆಮಾರುಗಳನ್ನು ನೋಡಿಕೊಂಡು ಬಂದಿರೋರು ಅವರು. ಕೌರವರು ಪಾಂಡವರು ಏನಿದ್ದಾರೆ, ಇವರು ತಂದೆ ತಾಯಿನ ಬೆಳೆಸಿದ್ದು, ಇವ್ರ ತಂದೆಯನ್ನು ಬೆಳೆಸಿದ್ದು ಅವರೇ, ಧೃತರಾಷ್ಟ್ರ ಪಾಂಡುನ. ಧೃತರಾಷ್ಟ್ರ ಪಾಂಡು ತಂದೆ ಇದ್ರಲ್ಲ, ವಿಚಿತ್ರ ವೀರ್ಯ ಅಥವಾ ವ್ಯಾಸರ ಏನಿದ್ದಾರೆ, ವ್ಯಾಸರ ಮೊದಲು ಬಿಟ್ಟು ವಿಚಿತ್ರ ವೀರ್ಯ ಮತ್ತು ಅಂತ ಒಬ್ಬ ರಾಜ ಇರ್ತಾನೆ, ಅವನು ಪಾಂಡುರಾಜನ ಅಥವಾ ಇವ್ರು ಯಾರಿದ್ದಾರೆ, ಪಾಂಡುರಾಜು ಮತ್ತು ಧೃತರಾಷ್ಟ್ರಕ್ಕೆ ಮುಂಚೆ ಇದ್ದಂಥ ರಾಜ. ಅವರು ಬಂದು ಭೀಷ್ಮರಿಗೆ ತಮ್ಮನ ವರ್ಷ ಆಗಬೇಕು. ಅವ್ರ ಕಾಲನೂ ನೋಡಿದ್ದಾರೆ, ಅವ್ರ ತಂದೆ ಕಾಲನೂ ನೋಡಿದ್ದಾರೆ. ಈ ರೀತಿ ನಾಲ್ಕು ತಲೆಮಾರುಗಳನ್ನು ನೋಡಿದಂಥ ಭೀಷ್ಮರಿದ್ದಾರೆ ನಮ್ಮ ಜೊತೆ. ಕರ್ಣಶ್ಚ, ಕರ್ಣ ನನ್ನ ಪ್ರಾಣ ಸ್ನೇಹಿತ ಕರ್ಣ ಇದ್ದಾನೆ. ಕೃಪಶ್ಚ, ಕೃಪಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿಗಿಂತ ದೊಡ್ಡ ಪರಾಕ್ರಮಿಗಳೇ ಬೇಕಾಗಿಲ್ಲ. ನೆನಪಿರಲಿ, ಪಾಂಡವರಿಗೆ ಕೌರವರಿಗೆ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಹೇಳ್ಕೊಟ್ಟಂಥವರೇ ಕೃಪಾಚಾರ್ಯರು. ನಂತರ ಹೈಯರ್ ಸ್ಟಡೀಸ್ಗೋಸ್ಕರ ದ್ರೋಣಾಚಾರ್ಯರ ಹತ್ರ ಸೇರಿಸ್ಕೋತಾರೆ, ದ್ರೋಣಾಚಾರ್ಯರು ಹೈಯರ್ ಸ್ಟಡೀಸ್ನ ಮಾಡ್ತಾರೆ. ಸೊ ಸಮಿತಿಂಜಯ, ಸಮಿತಿಂಜಯ ಇದ್ದಾನೆ. ಅದೇ ರೀತಿ ನಿಮ್ಮ ಮಕ್ಕಳು, ನಿಮ್ಮ ಮಗನಾದಂಥ ಅಶ್ವತ್ಥಾಮ ಇದ್ದಾನೆ. ಅಶ್ವತ್ಥಾಮ ತುಂಬ ಪರಾಕ್ರಮಿ, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ತುಂಬ ಪರಾಕ್ರಮಿ. ಅದೇ ರೀತಿ ವಿಕರ್ಣಶ್ಚ, ವಿಕರ್ಣ ಅಂತ ಒಬ್ಬ ರಾಜ, ಸೋಮದತ್ತ ಈ ರೀತಿ ಅವನ ಮಗ ಭೂರಿಶ್ರವ. ಈ ಕ್ಯಾರೆಕ್ಟರ್ಸ್ನೆಲ್ಲ ಆಯಾ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ಇಂಥ ಪ್ಲೇಯರ್ಸ್ ನಮ್ಮ ಕಡೆ ಇದ್ದಾರೆ ಅಂತ ಹೇಳ್ಕೊತಾನೆ. ಮೊದಲಿಗೆ ಅಪೋಸಿಷನ್ ಹೇಳಿ ಆಮೇಲೆ ನನ್ನ ಕಡೆ ಸುಮಾರು ಜನ ಇದ್ದಾರೆ, ನನ್ನ ಕಡೆಯೂ ಸುಮಾರು ಜನ ಇದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದೇ ರೀತಿ ಮುಂದೆ ಹೇಳ್ತಾನೆ, ಅನ್ಯೇಚ ಬಹವ ಶೂರ ಮಧರ್ತೆ ತ್ಯಕ್ತ ಜೀವಿತ ನಾನಾ ಶಸ್ತ್ರ ಪ್ರಹರಣಾಹ ಸರ್ವೇ ಯುದ್ಧ ವಿಶಾರದ. ಅಂದರೆ ಅನೇಕ ಬಗೆಯ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ, ವೆಪನ್ಸ್ ಕೂಡ ಇದೆ. ನನಗೋಸ್ಕರ ಜೀವದ ಹಂಗನ್ನೇ ಬಿಟ್ಟು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ದುರ್ಯೋಧನ ಅಂತ ಹೇಳಿ ಬಂದಿರೋ ಅನೇಕ ನಿಪುಣರು, ಅನೇಕ ರಾಜರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ಅಪರ್ಯಾಪ್ತಂ ತದಾಸ್ಮಾಕಂ ಬಲಂ ಭೀಷ್ಮ ಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಂದರೆ ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟ ನಮ್ಮ ಸೈನ್ಯ ಏನಿದೆ ಅಂದರೆ, ಮೊದಲಿಗೆ ಭೀಷ್ಮರನ್ನು ಹೆಡ್ಡಾಗಿ ಮಾಡಿರ್ತಾರೆ, ಒಬ್ಬ ಸೈನ್ಯಾಧಿಪತಿ ಅಥವಾ ಯಾರೋ ಒಬ್ಬ ಮೇಜರ್ ಅಂತ ಬೇಕಲ್ವಾ. ಸೊ ಅದಕ್ಕೆ ಮೇಜರ್ ಆಗಿ ಕೌರವರ ಕಡೆ ಮೊದಲಿಗೆ ಭೀಷ್ಮರಿಗೆ ತಾಂಬೂಲವನ್ನು ಕೊಟ್ಟಿರ್ತಾನೆ ದುರ್ಯೋಧನ. ಬುದ್ಧಿವಂತ ದುರ್ಯೋಧನ, ಯಾರ್ಯಾರು ಬ್ಯಾಟ್ಸ್ಮನ್ಸ್ ದೊಡ್ಡ ದೊಡ್ಡವರು ಇರ್ತಾರೆ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾನೆ ಮೊದಲಿಗೆ. ಭೀಷ್ಮರಾದಮೇಲೆ ದ್ರೋಣಾಚಾರ್ಯರ ಕೊಡ್ತಾನೆ, ದ್ರೋಣಾಚಾರ್ಯರಾದಮೇಲೆ ಕರ್ಣನ ಕೊಡ್ತಾನೆ. ಈ ರೀತಿ ಅನೇಕ ವಿಧಗಳು ನಡೆಯುತ್ತೆ. ಮೊದಲಿಗೆ ಭೀಷ್ಮರಿಗೆ ಕೊಟ್ಟಿರ್ತಾನೆ. ನಮ್ಮ ಸೈನ್ಯವನ್ನು ಭೀಷ್ಮರು ಕಾಪಾಡ್ತಾ ಇದ್ರೆ, ಭೀಷ್ಮ ಬಲ ನಮಗಿದ್ರೆ, ಪಾಂಡವರಿಗೆ ಭೀಮ ಬಲ ಇದೆ. ಭೀಮನು ಅಷ್ಟೇ ಬಲಬಲಾಕ್ರಮಿ. ಅದಕ್ಕೆ ಭೀಮನನ್ನು ವರ್ಣನೆ ಮಾಡ್ತಾನೆ ದುರ್ಯೋಧನ ಇಲ್ಲಿ. ಯಾಕೆಂದರೆ ದುರ್ಯೋಧನನಿಗೆ ಈಕ್ವಲ್ ಆಗಿ ಸರಿಸಮನಾಗಿ ಹೋರಾಡಬಲ್ಲಂಥವನು ಭೀಮ. ಸೊ ಆ ರೀತಿ ಅಪೋಸಿಷನಲ್ಲಿ ಭೀಮನ್ನ ಹೋಲಿಕೆ ಮಾಡ್ತಾನೆ. ಈಗ ನಾವು ಹೆಂಗೆ ನಮ್ಮ ಟೀಮಲ್ಲಿ ಧೋನಿ ಇದ್ದರೆ ಅಪೋಸಿಷನ್ ಟೀಮಲ್ಲಿ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಹೆಸರು ಹೇಳ್ತೀವೋ ಅದೇ ರೀತಿ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ಗೆ ಬೌಲರ್ ಬೌಲರ್ಗೆ ಈ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತೀವಿ. ಆ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಾ ದುರ್ಯೋಧನ ಭೀಷ್ಮರನ್ನ ಮುಂದೆ ನಿಲ್ಲಿಸಿ ಕ್ಯಾಪ್ಟನ್ಸಿ ಕೊಟ್ಟಿರ್ತಾನೆ. ಈ ಕ್ಯಾಪ್ಟನ್ಸಿ ಕೊಟ್ಟಾಗ ಇಲ್ಲಿ ಒಂದು ತಪ್ಪನ್ನು ಮಾಡಿಬಿಡ್ತಾರೆ ಭೀಷ್ಮರು. ತಪ್ಪು ಅನ್ನೋದಕ್ಕಿಂತ ಅವರ ಉದ್ದೇಶನೇ ಅದಾಗಿರುತ್ತೆ. ಏನಪ್ಪ ಅಂದರೆ, ಒಂದು ಆಟ ಆಡೋಕ್ಕೆ ಹೋಗ್ತಿದ್ದೀವಿ, ಒಂದು ಯುದ್ಧ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ ಪ್ಲೇಯರ್ಸ್ನ ಪರ್ಟಿಕ್ಯುಲರ್ ಪೊಸಿಷನ್ಸಲ್ಲಿ ನಿಲ್ಲಿಸ್ಬೇಕಲ್ಲ. ನೀನು ಇಲ್ಲಿ ನಿಂತ್ಕೋ, ನೀನು ಇಲ್ಲಿ ನಿಂತ್ಕೋ, ನೀನು ಇದನ್ನು ಹ್ಯಾಂಡಲ್ ಮಾಡೋ, ನೀನು ಇದನ್ನು ಹ್ಯಾಂಡಲ್ ಮಾಡೋ ಅಂತ ಹೇಳಬೇಕಾಗತ್ತಲ್ವ. ಅದೇ ರೀತಿ ಇಲ್ಲಿ ಭೀಷ್ಮರು ಅವರವರ ಒಂದು ಕರ್ತವ್ಯಗಳನ್ನು ಎಲ್ಲರಿಗೂ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡೋವಾಗ ಕರ್ಣನಿಗೆ ಅರ್ಧರಥ ಅಂತ ಹೇಳಿಬಿಡ್ತಾರೆ. ಈ ಅರ್ಧರಥ ಅಂದರೆ ಕರ್ಣ ಮಹಾರಥಿ. ಅಟ್ ಎ ಟೈಮ್ ಅವನು ಸುಮಾರು ಸಾವಿರಾರು ಜನರ ಜೊತೆ ಹೋರಾಡಬಲ್ಲ ಶಕ್ತಿ ಇರೋನು. ಅರ್ಜುನನಿಗೆ ಈಕ್ವಲ್ ಆಗಿ ಅವನಿಗೆ ಒಂದು ಬಿಲ್ವಿದ್ಯೆ ಕಲಿತಿರ್ತಕ್ಕಂಥ ಕರ್ಣ
ಅದಕ್ಕೆ ಕರ್ಣನ ತನ್ನ ಪಕ್ಷಕ್ಕೆ ಇಟ್ಕೊಂಡಿರ್ತಾನೆ ದುರ್ಯೋಧನ. ಒಂದು ಸ್ನೇಹದ ಅಮಲನ್ನು ತೋರಿಸೋನೋ, ಯಾವುದೇ ಒಂದು ಫ್ರೆಂಡ್ಶಿಪ್ಪಲ್ಲಿ ನಮಗೆ ಒಂದು ಸ್ವಾರ್ಥ ಬರಬಾರ್ದು ಅಂತಾರೆ, ಆದರೆ ದುರ್ಯೋಧನ ಸ್ವಾರ್ಥವನ್ನು ತೋರಿಸಿ ಕರ್ಣನ ಜೊತೆಯಲ್ಲಿ ಇಟ್ಕೊಂಡು ಸ್ವಾರ್ಥನೇ ಸ್ವಾರ್ಥಕ್ಕಾಗಿ ಬಳಸ್ಕೋತಾನೆ. ಆ ರೀತಿ ಕರ್ಣನಿಗೆ ಅವಮಾನ ಮಾಡಿಬಿಡ್ತಾನೆ. ಫಸ್ಟ್ ಆರ್ಡ್ರಲ್ಲಿ ಓಪನಿಂಗ್ ಹೋಗೋ ಬ್ಯಾಟ್ಸ್ಮನ್ನ ನೀವು ಮಿಡಲ್ ಆರ್ಡ್ರಲ್ಲಿ ಕಳಿಸ್ತೀನಿ ಅಂದರೆ ಹೆಂಗಿರುತ್ತೇಳಿ? ಸೊ ಅದೇ ರೀತಿ ಕರ್ಣನಿಗೆ ಅರ್ಧರಥ ಕೊಡ್ತೀನಿ ಅಂತ ಭೀಷ್ಮರು ಹೇಳಿಬಿಟ್ಟಾಗ ಕರ್ಣ ಪ್ರತಿಜ್ಞೆ ಮಾಡ್ತಾನೆ, ಏನಕ್ಕೆ ನನಗೆ ಅರ್ಧರಥ ಕೊಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ನಿನ್ನ ಒಂದು ಜಾತಿ ಏನಿದೆ ಅದು ನಿನ್ನನ್ನು ಅರ್ಧರಥರನ್ನಾಗಿ ಮಾಡಿದೆ ಅಂತ. ಸ್ನೇಹಿತರೆ, ಇಲ್ಲಿ ಜಾತಿ ಅಥವಾ ಮತ ಏನು ಹೇಳ್ತಾ ಹೋಗ್ತೀವಿ, ಆಗಿನ ಕಾಲಕ್ಕೆ ಅದರ ವ್ಯಾಖ್ಯಾನಗಳೇ ಬೇರೆ ಇತ್ತು, ಅದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತೀನಿ. ಆಗ ಕರ್ಣ ಏನು ಮಾಡ್ತಾನೆ, ನಿಂದನೆಗೊಳಗಾದಂಥ ಕರ್ಣ ಸಿಟ್ಟಿಗೆದ್ದು ಭೀಷ್ಮರ ಮೇಲೆ ಹೇಳ್ತಾನೆ, ನನ್ನ ಒಂದು ಹುಟ್ಟೇ ನನಗೆ ಈ ರೀತಿ ಅರ್ಧರಥನಾಗಿ ನಿರ್ಧರಿಸೋದಾದರೆ ಬೇಕಾಗಿಲ್ಲ ನನಗದು, ನೀವಿರೋವರೆಗೂ ನಾನು ಬಿಲ್ ಎತ್ತೋದಿಲ್ಲ ಅಂತ ಶಪಥ ಮಾಡಿಬಿಡ್ತಾನೆ. ನಾನು ಯುದ್ಧ ಭೂಮಿಗೆ ಕಾಲಿಡೋದಿಲ್ಲ ಅಂತ ಶಪಥ ಮಾಡಿಬಿಡ್ತಾನೆ ಕರ್ಣ. ಯುದ್ಧ ಭೂಮಿಗೆ ಬರೋದೇ ಇಲ್ಲ ಭೀಷ್ಮರಿರೋವರೆಗೂ. ಆ ರೀತಿ ಭೀಷ್ಮ ಬಲವೊಂದಿರ್ತಕ್ಕಂಥ ಕೌರವರು, ಭೀಮ ಬಲವೊಂದಿರತಕ್ಕಂಥ ಪಾಂಡವರು, ಇಬ್ಬರೂ ಈಕ್ವಲಿ ದೇ ಆರ್ ವೆಲ್ ಡಿವೈಡೆಡ್, ಈಕ್ವಲಿ ಸ್ಟ್ರಾಟಜಿ ಮಾಡಿ ನಿಂತ್ಕೊಂಡಿದ್ದಾರೆ. ಈಗ ಮುಂದೆ ಏನು ಹೇಳ್ತಾ ಹೋಗ್ತಾನೆ ಅಂತಂದರೆ, ಅಯನೇಶು ಚ ಸರ್ವೇಶು ಯಥಾಭಾಗಂ ಅವಸ್ಥಿತ ಭೀಷ್ಮಮೇವಾಭಿರಕ್ಷಂತು ಭಿರ್ವಂತ ಸರ್ವ ಏವ ಹಿ. ಆದ್ದರಿಂದ ನಮ್ಮ ಎಲ್ಲ ಜಾಗದ ನಿಮ್ಮ ಜಾಗದಲ್ಲಿ ಅವ್ರವ್ರ ಜಾಗದಲ್ಲಿ ಎಲ್ಲ ನಿಂತ್ಕೊಂಡಿದ್ದೀರಿ, ಪೊಸಿಷನ್ಸ್ನ ತಗೊಂಡಿದ್ದೀರಿ. ನೀವು ಯಾರು ನಿಸ್ಸಂದೇಹವಾಗಿ ಭೀಷ್ಮ ಪಿತಾಮಹರನ್ನು ಒಂದು ನಾವು ಚೆಸ್ ಆಡಬೇಕಾದ್ರೆ ರಾಜನನ್ನು ಹೇಗೆ ಕಾಪಾಡ್ತೀವಿ, ಅದೇ ರೀತಿ ಯುದ್ಧದಲ್ಲೂ ಕೂಡ ಯಾರು ರಾಜ ಅಂತ ಇರ್ತಾನೆ, ಯಾರು ಕ್ಯಾಪ್ಟನ್ ಅಂತ ಇರ್ತಾನೆ, ಅವನನ್ನು ಕಾಪಾಡಿಕೊಳ್ಳೋ ಪ್ರಯತ್ನ ಎಲ್ಲರಿಂದನೂ ಆಗಬೇಕು. ಬಿಕಾಸ್ ರಾಜ ಒಂದು ಸರ್ತಿ ಸತ್ತು ಕೆಳಗೆ ಬಿದ್ದ ಅಂದರೆ ಯುದ್ಧ ಮುಗೀತು ಅಂತ ಅರ್ಥ, ಅಪೋಸಿಷನ್ ಗೆಲ್ತು ಅಂತ ಅರ್ಥ. ಆದ್ದರಿಂದ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ದುರ್ಯೋಧನ, ನಮ್ಮ ಭೀಷ್ಮರನ್ನು ಕಾಪಾಡೋದಕ್ಕೆ ಪ್ರತಿಯೊಬ್ಬರೂ ತಯಾರಾಗಿರಿ, ಪ್ರತಿಯೊಬ್ಬರು ಅವರನ್ನು ಕಾಪಾಡಿ ಅನ್ನೋ ಒಂದು ಶ್ಲೋಕ ಒಂದು ಮಾತನ್ನು ಎಲ್ಲರಿಗೂ ಹೇಳ್ತಾನೆ. ತಸ್ಯ ಸಂಜಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚೆ ಶಂಖಂ ದದ್ಮೌ ಪ್ರತಾಪವಾನ್. ಅಂದರೆ ಕೌರವರಲ್ಲಿಯೇ ವಯೋವೃದ್ಧರು, ಕೌರವರಲ್ಲಿ ಹಿರಿಯರು ಅಂದರೆ ಏಜ್ಡ್ ಪರ್ಸನ್, ಇವಾಗ ನಾವು ಯಾರನ್ನಾದರೂ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ರಾಜಕೀಯ ಭೀಷ್ಮ ಅಂತ ಏನು ಕರಿತೀವಿ, ಭೀಷ್ಮ ಅಂದರೆ ಪಿತಾಮಹ ಅಂತ, ಹಿರಿಯರು ಅಂತ, ದೊಡ್ಡವರು, ಎಲ್ಲ ಅನುಭವವನ್ನು ಉಳ್ಳವರು ಅಂತ. ಅದೇ ರೀತಿ ಈ ಒಂದು ಭೀಷ್ಮ ಪಿತಾಮಹರನ್ನು, ಈ ಒಂದು ವಯೋವೃದ್ಧರಾದ ಭೀಷ್ಮ ಪಿತಾಮಹರನ್ನು ಉಚ್ಚ ಸ್ಥಾನದಲ್ಲಿ ನಿಲ್ಲಿಸಿ ಭೀಷ್ಮರು ಏನು ಮಾಡ್ತಾರೆ, ಎಲ್ಲರನ್ನು ಒಂದು ಪೊಸಿಷನಲ್ಲಿ ನಿಲ್ಲಿಸಿ ಉಚ್ಚ ಸ್ವರದಿಂದ ಶಂಖವನ್ನು ಊದ್ತಾರೆ. ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತ, ವಿ ಆರ್ ಸ್ಟಾರ್ಟಿಂಗ್ ದ ಮ್ಯಾಚ್, ವಿ ಆರ್ ರೆಡಿ ಅಂತ ಒಂದು ಸಂದೇಶವನ್ನು ಭೀಷ್ಮರು ಕೃಷ್ಣನಿಗೆ ಪಾಂಡವರಿಗೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಆ ಕಡೆಯಿಂದ ಅಪೋಸಿಷನಲ್ಲಿ ಇವ್ರು ರೆಡಿ ಇದ್ದಾರೆ ಅಂದರೆ ಆ ಕಡೆಯಿಂದ ರೆಡಿ ಇರಬೇಕಲ್ಲ, ಮುಂದೆ ಏನಾಗುತ್ತೆ? ತತಃ ಶಂಕಾಶ್ಚ ಬೇರ್ಯಶ್ಚ ಪಣಮಾನಕ ಗೋಮುಖಾಹ ಸಹಸೈವಾಭ್ಯಮಹ್ಯಂತ ಸ ಶಬ್ದಸ್ತು ಮುಲೋಭವೇತ್. ಅಂದರೆ ತದನಂತರ ಒಂದು ಸರ್ತಿ ಕ್ಯಾಪ್ಟನ್ ಆಗಿರೋನು ಶಂಖ ಉದ್ದ ಅಂತಂದರೆ ಅದರ ಜೊತೆಗೆ ನಗಾರಿ, ಡೋಲು, ಮೃದಂಗ ಒಂದೇ ಬಾರಿಗೆ ಮಹಾಭಯಂಕರ ಶಬ್ದ ಮೊಳಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಂತೆ. ಸೊ ವಿ ಆರ್ ರೆಡಿ ಅನ್ನೋ ಶಬ್ದ ಒಂದು ಕೌಂಟೌನ್ ಸ್ಟಾರ್ಟ್ ಅಂತ ಹೇಳೋದು ಒಂದು ಮಾತನ್ನು ಅಪೋಸಿಷನ್ ಪಾರ್ಟಿಗೆ ಕೊಡ್ತಾ ಹೋಗ್ತಾರೆ ಭೀಷ್ಮರು. ಸೊ ಇಲ್ಲಿವರೆಗೂನು ದುರ್ಯೋಧನ ತನ್ನ ಎಕ್ಸ್ಪ್ಲನೇಷನ್ಸ್ನ ಕೊಟ್ಟು ದ್ರೋಣಾಚಾರ್ಯರಿಗೆ ಎಕ್ಸ್ಪ್ಲೈನ್ ಮಾಡ್ದ, ಆ ಕಡೆ ಈ ಕಡೆ ಎಲ್ಲ ಒಂದು ನಾವು ರೆಡಿ ಇದ್ದೀವಿ, ಎಲ್ಲ ಒಂದು ಎಕ್ಸ್ಪ್ಲನೇಷನ್ಸ್ ಆಯಿತು, ಯಾರ್ಯಾರು ರೆಡಿ ಇದ್ದಾರೆ ಈ ಕಡೆ ಟೀಮಲ್ಲಿ ಯಾರಿದ್ದಾರೆ, ವಿ ಆರ್ ರೆಡಿ ಅಂತ ಹೇಳಿದ್ದಾಯಿತು, ಭೀಷ್ಮರು ಶಂಖನಾದವನ್ನು ಮಾಡಿದ್ದಾಯಿತು. ಇಷ್ಟೆಲ್ಲ ಕೌರವರ ಪಾಳ್ಯದಲ್ಲಿ ನಡೀತಾ ಇದ್ದರೆ ಪಾಂಡವರ ಪಾಳ್ಯದಲ್ಲಿ ಏನು ನಡೀತಾ ಇತ್ತು, ಅಲ್ಲಿ ಏನಾಯಿತು, ಈ ಎಕ್ಸ್ಪ್ಲನೇಷನ್ಸ್ನ ನೋಡೋಣ. ಆ್ಯಂಡ್ ಅದೇ ರೀತಿ ಇದೆಲ್ಲದನ್ನ ಎಕ್ಸ್ಪ್ಲನೇಷನ್ನ ಸಂಜಯ ಧೃತರಾಷ್ಟ್ರನಿಗೆ ಕೊಡ್ತಾ ಹೋಗ್ತಾ ಇದ್ದಾನೆ. ಟಿವಿ ಸ್ಕ್ರೀನಲ್ಲಿ ನಾವು ಹೆಂಗೆ ಮ್ಯಾಚ್ ನೋಡ್ತಾ ಇರ್ತೀವಿ ಅದೇ ರೀತಿ ಮನೇಲಿ ಕೂತ್ಕೊಂಡು ಸಂಜಯ ಈ ಎಕ್ಸ್ಪ್ಲನೇಷನ್ನ ಕಣ್ಣು ಕಾಣದೇ ಇರೋ ಧೃತರಾಷ್ಟ್ರನಿಗೆ ಪಿನ್ ಟು ಪಿನ್ ಎಕ್ಸ್ಪ್ಲನೇಷನ್ಸ್ನ ಕೊಡ್ತಾ ಹೋಗ್ತಾನೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಮನಸ್ಸಲ್ಲಿ ಏನು ನಡೀತಿದೆ ಅಂತಕ್ಕಂಥ ಎಕ್ಸ್ಪ್ಲನೇಷನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾನೆ. ಸ್ನೇಹಿತರೆ, ಇದು ಮೊದಲನೇ ಅಧ್ಯಾಯದ 13 ಶ್ಲೋಕಗಳವರೆಗೂ ಇಲ್ಲಿ ನಾವು ಇವತ್ತಿನ ವಿವರಣೆ ಹೇಳಿದ್ದೀನಿ. ಸೊ ಈ ರೀತಿ ಶ್ಲೋಕಗಳನ್ನು ಮುಂದೆ ನಡೀತಾ ಹೋಗುತ್ತೆ, ಅನೇಕ ಕ್ಯಾರೆಕ್ಟರ್ಗಳು ಬರ್ತಾ ಹೋಗುತ್ತೆ. ಎಲ್ಲಿ ಕೃಷ್ಣಾರ್ಜುನರ ಸಂವಾದ ಶುರುವಾಗುತ್ತೆ, ಅರ್ಜುನ ಎಲ್ಲಿ ಪ್ರಶ್ನೆಯನ್ನು ಹೇಳ್ತಾನೆ, ಏನೇನು ಸಂದೇಹಗಳನ್ನು ಕೇಳ್ತಾನೆ, ಕೃಷ್ಣ ಹೇಗೆ ಸಾಲ್ವ್ ಮಾಡ್ತಾನೆ, ಅಷ್ಟು ಜನ ಕ್ರೌಡ್ ಮಧ್ಯೆ, ಅಷ್ಟು ಸೌಂಡ್ ಮಧ್ಯೆ ಇವರಿಬ್ಬರು ಕಾನ್ವರ್ಸೇಷನ್ ನೀಟಾಗಿ ನಡೀತಾ, ಈ ರೀತಿ ಸುಮಾರು ಡೌಟ್ಸು ಪ್ರಶ್ನೆಗಳು ಸುಮಾರು ಜನಕ್ಕಿರುತ್ತೆ.
ಸೊ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಇದು ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ನಾವು ಇದರಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕಾಗಿದ್ರು ಅಥವಾ ಶ್ಲೋಕಗಳ ವಿವರಣೆಯಲ್ಲಾಗಲಿ ಅಥವಾ ಹೇಳೋ ವಿಧಾನದಲ್ಲಿ ಏನೇ ಚೇಂಜಸ್ ನಿಮಗೆ ಬೇಕು ಅಂತ ಅನಿಸಿದ್ರೂ ತಾವು ಕೇಳ್ಬೋದು, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಮ್ಮ ಚಾನಲ್ನ ನೋಡಿ, ನಮ್ಮ ಧರ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.